In this video, I explain what is a memory, secondary memory, types of secondary memory. This video is memory and secondary memory and types of secondary memory explanation. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಗೇನ್ ದ ನಾಲೆಜ್ ಆ್ಯಂಡ್ ರೂಲ್ ದ ವರ್ಲ್ಡ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಗೇನ್ ದ ನಾಲೆಜ್ ಆ್ಯಂಡ್ ರೂಲ್ ದ ವರ್ಲ್ಡ್ ಮೆಮೊರಿ ಈಸ್ ಅ ಪ್ಲೇಸ್ ವೇರ್ ವಿ ಆರ್ ಗೋಯಿಂಗ್ ಟು ಸ್ಟೋರ್ ಅ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ವಿಚ್ ಕ್ಯಾನ್ ಬಿ ಆಕ್ಸೆಸ್ ವೆನ್ ಎವರ್ ರಿಕ್ವೈರ್ ಮೆಮೊರಿ ಅಂದರೆ ಒಂದು ಪ್ಲೇಸು ಅಲ್ಲಿ ನಾವು ಡೇಟಾ ಮತ್ತು ಇನ್ಸ್ಟ್ರಕ್ಷನ್ ಸ್ಟೋರ್ ಮಾಡ್ಬೋದು ನಮಗೆ ಯಾವಾಗ ಬೇಕೋ ಆವಾಗ ನಾವು ಅದನ್ನು ಆಕ್ಸೆಸ್ ಮಾಡ್ಬೋದು ಹ್ಯೂಮನ್ ಬೀಯಿಂಗ್ಸ್ ವಿಲ್ ಆಲ್ಸೋ ಹ್ಯಾವ್ ಅನ್ ಮೆಮೊರಿ ವೇರ್ ವಿಲ್ ಬಿ ಸ್ಟೋರಿಂಗ್ the things which we need to remember manushyaru kuda memory irutte aa memory alli namage en beku adanna naavu store maadkonduttivi adanna naavu namage yavaga beku avage naavu upayogisikolabodu adhe reethi computer alli kuda memory irutte aa memory alli naavu data matte instructions na store maadabodu matte namage yavaga beku avage adanna upayogisikolabodu so main memory explanation nanu previous video alli kottide I have explained the main memory details in the previous video next we shall see the secondary memory it is also called as an auxiliary storage device it is a very difficult to enter data and instructions for a large application again and again ಒಂದು ದೊಡ್ಡ ಅಪ್ಲಿಕೇಶನ್ ಗೆ ಡೇಟಾ ಮತ್ತೆ ಇನ್ಸ್ಟ್ರಕ್ಷನ್ಸ್ ಪದೇ ಪದೇ ಎಂಟರ್ ಮಾಡೋದು ಬಹಳ ಕಷ್ಟ Therefore, it is necessary to store data permanently for future use. Data can be stored permanently on a secondary storage devices and data can be retrieved whenever required. The secondary storage device is also called as an auxiliary storage device. ಅದಕ್ಕೋಸ್ಕರ ನಾವು ಡೇಟಾನ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡಬೇಕು ಮತ್ತು ನಮಗೆ ಫ್ಯೂಚರಲ್ಲಿ ಯೂಸ್ ಮಾಡೋ ರೀತಿ ಇರಬೇಕು ಅದಕ್ಕೋಸ್ಕರ ಡೇಟಾನ ನಾವು ಪರ್ಮನೆಂಟಾಗಿ ಸ್ಟೋರ್ ಮಾಡೋದಕ್ಕೋಸ್ಕರ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ನ ಯೂಸ್ ಮಾಡ್ತೀವಿ ಮತ್ತು ಅದರೊಳಗೆ ಏನು ಡೇಟಾನ ಸ್ಟೋರ್ ಮಾಡಿರ್ತೀವಲ್ಲ ಅದನ್ನು ನಾವು ಯಾವಾಗ ಬೇಕು ಆವಾಗೇ ಅದನ್ನು ಆಕ್ಸೆಸ್ ಮಾಡ್ಬೋದು ಅಥವಾ ನಾವು ಅದನ್ನು ತೊಗೊಬೋದು ಅದನ್ನು ಯೂಸ್ ಮಾಡ್ಬೋದು ಸೆಕೆಂಡರಿ ಸ್ಟೋರೇಜ್ ಡಿವೈಸ್ನ ಆಕ್ಸಿಲರಿ ಸ್ಟೋರೇಜ್ ಡಿವೈಸ್ ಅಂತಲೂ ಕರೀತಾರೆ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಆರ್ ಅನ್ ಆಕ್ಸಿಲರಿ ಸ್ಟೋರೇಜ್ ಡಿವೈಸಸ್ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್ ಬೇಸ್ಡ್ ಅಪಾನ್ ದ ಟೈಪ್ ದ ಡೇಟಾ ದೇ ಆಕ್ಸೆಸ್ ಆಕ್ಸಿಲರಿ ಸ್ಟೋರೇಜ್ ಡಿವೈಸ್ ಅಥವಾ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ನ ಎರಡು ರೀತಿಯಾಗಿ ನಾವು ಡಿವೈಡ್ ಮಾಡ್ಬೋದು ಅಥವಾ ಕ್ಲಾಸಿಫಿಕೇಷನ್ನ ಮಾಡ್ಬೋದು ಯಾವುದ್ರ ಮೇಲೆ ಅಂದರೆ ಡೇಟಾನ ನಾವು ಯಾವ ರೀತಿ ಆಕ್ಸೆಸ್ ಮಾಡ್ತೀವಲ್ಲ ಅದ್ರ ಬೇಸಿಸ್ ಮೇಲೆ ಎರಡು ವಿಧವಾಗಿ ವಿಂಗಡಣೆ ಮಾಡಬಹುದು ಟೂ ಟೈಪ್ಸ್ ಆಫ್ ಸೆಕೆಂಡರಿ ಡಿವೈಸಸ್ ಬಂದು ಒಂದು ಸೀಕ್ವೆನ್ಷಿಯಲ್ ಆಕ್ಸೆಸ್ ಮೀಡಿಯಾ ಅನ್ನೋದು ಬಂದು ರ್ಯಾಂಡಮ್ ಆಕ್ಸೆಸ್ ಮೀಡಿಯಾ Two types of secondary storage devices or an auxiliary storage devices or sequential access media. Another one is a random access media. First one, sequential access media. Second one is a random access media. First one, sequential access media. Second one, random access media. First one, sequential access media. To read the data stored in a media, one has to go through a sequence. Such kind of media is called as a sequential access media. ಡೇಟಾ ಸ್ಟೋರ್ಡ್ ಆಗಿರೋದನ್ನು ಯಾರಾದರೂ ರೀಡ್ ಮಾಡಬೇಕು ಮೀಡಿಯಾದಲ್ಲಿರೋದು ಅಂದರೆ ಅದನ್ನು ಸೀರಿಯಲ್ ವಾಯ್ಸ್ನ ರೀಡ್ ಮಾಡಬೇಕು ಅಂಥ ಸ್ಟೋರೇಜ್ ಡಿವೈಸ್ನ ನಾವು ಸೀಕ್ವೆನ್ಷಿಯಲ್ ಆಕ್ಸೆಸ್ ಮೀಡಿಯಾ ಅಂತ ಕರಿತೀವಿ ಎಕ್ಸಾಂಪಲ್ ಮ್ಯಾಗ್ನೆಟಿಕ್ ಟೇಪ್ಸ್ ದ ಎಕ್ಸಾಂಪಲ್ ಫಾರ್ ಅನ್ ಸೀಕ್ವೆನ್ಷಿಯಲ್ ಆಕ್ಸೆಸ್ ಮೀಡಿಯಾ ಈಸ್ ಅನ್ ಮ್ಯಾಗ್ನೆಟಿಕ್ ಟೇಪ್ಸ್ ವೇರ್ ವಿ ರೀಡ್ ದ ಡೇಟಾ ಇನ್ ಸೀಕ್ವೆನ್ಷಿಯಲ್ ಆರ್ಡರ್ ಸೀಕ್ವೆನ್ಸ್ ಆರ್ಡರ್ ಅಂದರೆ ಒಂದಾದಮೇಲೆ ಒಂದು ಸೀಕ್ವೆನ್ಸಿಯಾಗಿ ರೀಡ್ ಮಾಡ್ತೀವಲ್ಲ ಅಂಥದನ್ನು ಸೀಕ್ವೆನ್ಷಿಯಲ್ ಆಕ್ಸೆಸ್ ಮೀಡಿಯಾ ಅಂತ ಕರಿತೀವಿ ಎಕ್ಸಾಂಪಲ್ ಮ್ಯಾಗ್ನೆಟಿಕ್ ಟೇಪ್ಸ್ ಸೆಕೆಂಡ್ ಟೈಪ್ ಈಸ್ ದ ರ್ಯಾಂಡಮ್ ಆಕ್ಸೆಸ್ ಮೀಡಿಯಾ ದ ರ್ಯಾಂಡಮ್ ಆಕ್ಸೆಸ್ ಮೀಡಿಯಾ ವಿ ಕ್ಯಾನ್ ರೀಡ್ ದ ಸ್ಟೋರ್ ಡೇಟಾ ವಿತೌಟ್ ಪಾಸಿಂಗ್ ಥ್ರೂ ಅ ಸೀಕ್ವೆನ್ಸ್ ಇಟ್ ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದ ಪಾಯಿಂಟ್ ರಿಕ್ವೈರ್ಡ್ ರ್ಯಾಂಡಮ್ ಆಕ್ಸೆಸ್ ಮೀಡಿಯಾ ಬಂದು ಸೆಕೆಂಡ್ ಟೈಪು ಇದರಲ್ಲಿ ನಾವು ಸ್ಟೋರ್ಡ್ ವ್ಯಾಲ್ಯೂನ ರೀಡ್ ಮಾಡ್ಬೋದು ಸೀಕ್ವೆನ್ಸ್ ಆಗಿ ಹೋಗ್ಲಾರ್ದಂಗೆ ಆಮೇಲೆ ಇದರಲ್ಲಿ ನಾವು ಡೈರೆಕ್ಟಾಗಿ ನಮಗೆ ಯಾವುದು ಬೇಕು ಆ ಪಾಯಿಂಟಿಗೆ ಹೋಗಿ ರೀಡ್ ಮಾಡ್ಬೋದು ಎಕ್ಸಾಂಪಲ್ಸ್ ಆಫ್ ರ್ಯಾಂಡಮ್ ಆಕ್ಸೆಸ್ ಮೀಡಿಯಾ ಬಂದು ಮ್ಯಾಗ್ನೆಟಿಕ್ ಡಿಸ್ಕ್ ಆಪ್ಟಿಕಲ್ ಡಿಸ್ಕ್ ಎಕ್ಸಾಂಪಲ್ಸು ಮ್ಯಾಗ್ನೆಟಿಕ್ ಡಿಸ್ಕ್ ಮತ್ತು ಆಪ್ಟಿಕಲ್ ಡಿಸ್ಕ್ ಇಲ್ಲಿ ನಾವು ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಬೋದು
ಸೀಕ್ವೆನ್ಷಿಯಲ್ ಆಕ್ಸಸಲ್ಲಿ ಒಂದಾದಮೇಲೆ ಒಂದು ಅಂದರೆ ಡೈರೆಕ್ಟಾಗಿ ಯಾವ ಪಾಯಿಂಟಿಗೆ ಬೇಕೋ ಆ ಪಾಯಿಂಟಿಗೆ ಹೋಗಿ ಆಕ್ಸಸ್ ಮಾಡೋಕ್ಕೆ ಬರಲ್ಲ, ಒಂದಾದಮೇಲೆ ಒಂದನ್ನು ಆಕ್ಸಸ್ ಮಾಡ್ಬೋದು. ಆದರೆ ರ್ಯಾಂಡಮ್ ಆಕ್ಸಸಲ್ಲಿ ನಮಗೆ ಎಲ್ಲಿ ಬೇಕೋ ಆ ಪಾಯಿಂಟಿಗೆ ಹೋಗಿ ನಾವು ಆಕ್ಸಸ್ನ ಮಾಡ್ಬೋದು. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಆರ್ ಫ್ಲಾಪಿ ಡಿಸ್ಕ್, ಹಾರ್ಡ್ ಡಿಸ್ಕ್, ಸಿಡಿ ರೋಮ್, ಮ್ಯಾಗ್ನೆಟಿಕ್ ಟೇಪ್ಸ್, ಮ್ಯಾಗ್ನೆಟಿಕ್ ಆಪ್ಟಿಕಲ್ ಡಿಸ್ಕ್. ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸಸ್, the magnetic disc, magnetic tapes, magnetic drums are the examples of a magnetic storage devices. A magnetic disc or simply a disc is a round flat object which spins around its center. The magnetic spot will be represented either 1 or 0. 1 means data will be present, 0 means data will not be present, and it will be accessed in a sequence. The read and the write is perform. There will be a head, and that head is called as a read-write head, which reads the data from the disk and writes the data into the disk. The disk drive is a device which will be holding the disk. Magnetic storage devices, magnetic disk, magnetic tapes, and magnetic drums, ಇವು ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸಸ್ಗೆ ಉದಾಹರಣೆಗಳು. ಮ್ಯಾಗ್ನೆಟಿಕ್ ಡಿಸ್ಕ್ ಅಥವಾ ಬರೀ ಡಿಸ್ಕ್ ಅಂತ ಕರೀತಾರೆ. ಇದು ರೌಂಡು ಮತ್ತು ಫ್ಲ್ಯಾಟ್ ಆಗಿರುತ್ತೆ. ಆಮೇಲೆ ಇದು ಸೆಂಟರ್ ಹತ್ರ ಸ್ಪಿನ್ ಆಗ್ತಿರುತ್ತೆ, ಅಂದರೆ ಸೆಂಟರ್ ಮಧ್ಯಭಾಗಕ್ಕೆ ಸ್ಪಿನ್ ಆಗ್ತಾ ಇರುತ್ತೆ, ರೌಂಡ್ ರೊಟೇಟ್ ಆಗ್ತಾ ಇರುತ್ತೆ. ಆಮೇಲೆ ಮ್ಯಾಗ್ನೆಟಿಕ್ ಸ್ಪಾಟ್ ಇರುತ್ತೆ, ಅದನ್ನು ಡೇಟಾನ ರಿಪ್ರೆಸೆಂಟ್ ಮಾಡುತ್ತೆ. ಆ ಡೇಟಾ ಬಂದು 0 ಅಥವಾ 1 ಇರುತ್ತೆ, ಅದನ್ನು ಆಕ್ಸಸ್ ಮಾಡ್ಬೋದು. ಆಮೇಲೆ ಸೀಕ್ವೆನ್ಸ್ ಆಗಿ ರೀಡ್ ಮತ್ತು ರೈಟ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು. ಆಮೇಲೆ ಒಂದು ಹೆಡ್ ಇರುತ್ತೆ, ಅದನ್ನು ರೀಡ್ ರೈಟ್ ಹೆಡ್ ಅಂತ ಕರಿತೀವಿ. ರೀಡ್ ರೈಟ್ ಹೆಡ್ ಏನು ಮಾಡುತ್ತೆ ಅಂದರೆ ಅದು ಡೇಟಾನ ರೀಡ್ ಮಾಡುತ್ತೆ ಡಿಸ್ಕಿಂದ, ಮತ್ತು ಡಿಸ್ಕ್ ಒಳಗೆ ಡೇಟಾನ ರೈಟ್ ಮಾಡುತ್ತೆ. ಡ್ರೈವ್ ಯಾವುದರಲ್ಲಿ ಈ ಡಿವೈಸ್ ಇರುತ್ತಲ್ಲ ಅದನ್ನು ಡಿಸ್ಕ್ ಡ್ರೈವ್ ಅಂತ ಕರೆಯುತ್ತಾರೆ. ಡಿಸ್ಕ್ ಹ್ಯಾಸ್ ಬಿನ್ ನಾರ್ಮಲಿ ಡಿವೈಡೆಡ್ ಇಂಟು ಟೂ ಟೈಪ್ಸ್, ರಿಮೂವಬಲ್ ಡಿಸ್ಕ್ ಆ್ಯಂಡ್ ನಾನ್ ರಿಮೂವಬಲ್ ಡಿಸ್ಕ್. Example for a removable disk is a floppy disk, while hard disk is an example for a non-removable disk. Floppy disk has a less storage capacity, that means we can store a limited amount of data, whereas in case of a hard disk we can store a large amount of data, therefore it has an storage capacity more, that is a huge amount of data can be stored. ಟೈಪ್ಸ್ ಆಫ್ ಡಿಸ್ಕ್ ಬಂದು ರಿಮೂವಬಲ್ ಡಿಸ್ಕ್ ಮತ್ತು ನಾನ್ ರಿಮೂವಬಲ್ ಡಿಸ್ಕ್. ರಿಮೂವಬಲ್ ಡಿಸ್ಕಿಗೆ ಎಕ್ಸಾಂಪಲ್ ಫ್ಲಾಪಿ ಡಿಸ್ಕ್, ನಾನ್ ರಿಮೂವಬಲ್ ಡಿಸ್ಕಿಗೆ ಎಕ್ಸಾಂಪಲ್ ಬಂದು ಹಾರ್ಡ್ ಡಿಸ್ಕ್. ಫ್ಲಾಪಿ ಡಿಸ್ಕ್ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಇರುತ್ತೆ, ಅಂದರೆ ಲಿಮಿಟೆಡ್ ಅಮೌಂಟ್ ಆಫ್ ಡೇಟಾನ ಸ್ಟೋರ್ ಮಾಡ್ಬೋದು. ಹಾರ್ಡ್ ಡಿಸ್ಕ್ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಹಂಗಾಗಿ ಹ್ಯೂಜ್ ಅಮೌಂಟ್ ಆಫ್ ಡೇಟಾನ ಸ್ಟೋರ್ ಮಾಡ್ಬೋದು. ಸ್ಟೋರೇಜ್ ಡಿವೈಸಸ್ ಆರ್ ಟೂ ಟೈಪ್ಸ್, ಒನ್ ಇಸ್ ಅ ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸಸ್, ಅನದರ್ ವನ್ ಇಸ್ ಅನ್ optical storage device. The magnetic storage devices will be made up of a magnetic material, whereas an optical storage devices will be using a laser technology to perform the read and the write operation, and they will be done by using the laser technology. Storage devices are two types, one the magnetic storage device and one the optical storage device. Magnetic storage devices ಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಮಾಡಿರ್ತಾರೆ, ಆಪ್ಟಿಕಲ್ ಸ್ಟೋರೇಜ್ ಡಿವೈಸಸ್ಸು ಲೇಸರ್ ಟೆಕ್ನಾಲಜಿ ಯೂಸ್ ಮಾಡಿ ರೀಡ್ ಮತ್ತು ರೈಟ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ. ಸೆಕೆಂಡರಿ ಸ್ಟೋರೇಜ್ ಡಿವೈಸ್, ಫಸ್ಟ್ ಒನ್ ಫ್ಲಾಪಿ ಡಿಸ್ಕ್. ಅ ಫ್ಲಾಪಿ ಡಿಸ್ಕ್ ಈಸ್ ಅ ವೆರಿ ಥಿನ್ ಸರ್ಕ್ಯುಲರ್ ಪ್ಲಾಸ್ಟಿಕ್ ಫ್ಲೆಕ್ಸಿಬಲ್ ಮೆಟೀರಿಯಲ್ ಕೋಟೆಡ್ ವಿತ್ ಅ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಆನ್ ಬೋತ್ ದ ಸರ್ಫೇಸಸ್, ವಿಚ್ ಯು ಕ್ಯಾನ್ ಸಿ ಇನ್ ದ ಇಮೇಜ್. ದ ಪ್ಲಾಸ್ಟಿಕ್ ಡಿಸ್ಕ್ ಈಸ್ ಎನ್ಕ್ಲೋಡ್ ವಿತ್ ಅನ್ ಪ್ರೊಟೆಕ್ಟಿವ್ ಜಾಕೆಟ್. Floppy disks are small and portable. The read-write head of the drive is used to perform the read and the write operations, to perform the data to be read as well as written into the floppy. The head comes into a direct contact with the floppy only through the openings provided on the track. A floppy drive is a device that will be reading and writing information from or into the floppy disk. ಫ್ಲಾಪಿ ಡಿಸ್ಕ್ ಬಂದು ಥಿನ್ ಮತ್ತು ಸರ್ಕ್ಯುಲರ್ ಪ್ಲಾಸ್ಟಿಕ್ ಮೆಟೀರಿಯಲ್ ಫ್ಲೆಕ್ಸಿಬಲ್ ಮೆಟೀರಿಯಲ್ ಇರುತ್ತೆ. ಇದು ಕೋಟೆಡು ಮ್ಯಾಗ್ನೆಟಿಕ್ ಮೆಟೀರಿಯಲಿಂದ ಕೋಟೆಡ್ ಆಗಿರುತ್ತೆ ಬೋತ್ ಸೈಡ್ಸಲ್ಲಿ ಸರ್ಫೇಸ್ ಮೇಲೆ. ಪ್ಲಾಸ್ಟಿಕ್ ಡಿಸ್ಕು ಎನ್ಕ್ಲೋಸ್ ಆಗಿರುತ್ತೆ ವಿತ್ ಅ ಪ್ರೊಟೆಕ್ಟಿವ್ ಜಾಕೆಟ್.
ಈ ಫ್ಲಾಪಿ ಡಿಸ್ಕ್ ಬಂದು ಚಿಕ್ಕದಿರುತ್ತೆ ಮತ್ತು ಪೋರ್ಟೇಬಲ್ ಪೋರ್ಟೇಬಲ್ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸರಿಯಾಗಿ ತೊಗೊಂಡು ಹೋಗ್ಬೋದು ರೀಡ್ ರೈಟ್ ಹೆಡ್ ಆಫ್ ದ ಫ್ಲಾಪಿ ಡಿಸ್ಕ್ ಏನಿರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ನಾವು ರೀಡ್ ರೈಟ್ ಡೇಟಾನ ಮಾಡ್ಬೋದು ಡೇಟಾನ ಫ್ಲಾಪಿಯಿಂದ ರೀಡ್ ಮಾಡ್ಬೋದು ಮತ್ತು ಡೇಟಾನ ಫ್ಲಾಪಿಯಲ್ಲಿ ಬರಿಬೋದು ಹೆಡ್ ಇರುತ್ತೆ ಆ ಹೆಡ್ ಡೈರೆಕ್ಟ್ ಕಾಂಟ್ಯಾಕ್ಟ್ ದ ಫ್ಲಾಪಿ ಡಿಸ್ಕ್ ಆದಾಗೆ ರೀಡ್ ರೈಟ್ ಆಪರೇಷನ್ಸ್ನ ಪರ್ಫಾರ್ಮ್ ಆಗುತ್ತೆ ಅದು ಟ್ರ್ಯಾಕ್ ಮೂಲಕ ಫ್ಲಾಪಿ ಡ್ರೈವ್ ಅಂತ ಇರುತ್ತೆ ಅದು ಏನಂದರೆ ಅದು ಡಿವೈಸ್ ಆ ಡಿವೈಸ್ನ ನಾವು ರೀಡ್ ರೈಟ್ ಇನ್ಫಾರ್ಮೇಷನ್ನ ಮಾಡ್ಬೋದು ಫ್ಲಾಪಿ ಡಿಸ್ಕಲ್ಲಿ ಫ್ಲಾಪಿ ಡಿಸ್ಕ್ ಆರ್ ಅವೈಲಬಲ್ ಇನ್ ವೇರಿಯಸ್ ಸೈಜಸ್ ದ ಡಯಾಮೀಟರ್ ಆಫ್ ದ ಫ್ಲಾಪಿ ಡಿಸ್ಕ್ ಡಿಟರ್ಮಿನ್ಸ್ ಇಟ್ಸ್ ಸೈಜ್ ಟಿಪಿಕಲ್ ಸೈಜಸ್ ಆರ್ 3.5 inches 5.5 inches ಆ್ಯಂಡ್ 8 inches ಫ್ಲಾಪಿ ಡಿಸ್ಕ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅ ಫ್ಲಾಪೀಸ್ ನೌ ಇಟ್ ಈಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ ದ ಫ್ಲಾಪಿ ಡಿಸ್ಕ್ ಈಸ್ ಅ 3.5 inch ಆ್ಯಂಡ್ ಇಟ್ ವಿಲ್ ಬಿ ಹ್ಯಾವಿಂಗ್ ಎ ಸ್ಟೋರೇಜ್ ಕೆಪಾಸಿಟಿ ಆಫ್ 1.44 MB ದಟ್ ಈಸ್ ಅ ಮೆಗಾಬೈಟ್ಸ್ ಆ್ಯಂಡ್ ಈಸ್ ಆಫ್ ಎ ಡಬಲ್ ಸೈಡ್ಸ್ ಹೈ ಡೆನ್ಸಿಟಿ ಕೆಪಾಸಿಟಿ ಆ್ಯಂಡ್ ಇಟ್ ವಿಲ್ ಬಿ ಕನ್ಸಿಸ್ಟಿಂಗ್ ಆಫ್ 135 ಟ್ರ್ಯಾಕ್ಸ್ ಪರ್ ಇಂಚ್ ಫ್ಲಾಪಿ ಡಿಸ್ಕ್ ವೇರಿಯಸ್ ಸೈಜಸ್ಸಲ್ಲಿ ಅವೈಲೇಬಲ್ ಇದ್ದಾವೆ ಡಯಾಮೀಟರ್ ಆಫ್ ಅ ಫ್ಲಾಪಿ ಡಿಸ್ಕ್ ಬೇಸಿಸ್ ಮೇಲೆ ನಾವು ಸೈಜ್ನ ಹೇಳ್ಬೋದು ಟಿಪಿಕಲ್ ಸೈಜಸ್ ಬಂದು 3.5 inches ಮತ್ತು 5.5 inches ಮತ್ತು 8 inches ಫ್ಲಾಪಿ ಡಿಸ್ಕ್ನ ಫ್ಲಾಪೀಸ್ ಅಂತಲೂ ಕರೀತಾರೆ ಇವಾಗ ನಾವು ಯೂಸ್ ಮಾಡುವಂಥ ಫ್ಲಾಪಿ ಡಿಸ್ಕು ನಾರ್ಮಲ್ ಆಗಿ 3.5 inches ಇರುತ್ತೆ ಮತ್ತು ಅದರ ಸ್ಟೋರೇಜ್ ಕೆಪಾಸಿಟಿ 1.44 MB ಅಂದರೆ ಮೆಗಾಬೈಟ್ಸ್ ಆಫ್ ಡೇಟಾನ ಸ್ಟೋರ್ ಮಾಡ್ಬೋದು 1.44 MB ಅಷ್ಟು ಡೇಟಾನ ಸ್ಟೋರ್ ಮಾಡ್ಬೋದು ಮತ್ತು ಇದರಲ್ಲಿ ಡಬಲ್ ಸೈಡೆಡ್ ಹೈ ಡೆನ್ಸಿಟಿ ಕೆಪಾಸಿಟಿ ಇರುತ್ತೆ 1 inch per inch 135 ಟ್ರ್ಯಾಕ್ಸ್ ಇರುತ್ತೆ ಬಟ್ ಇವಾಗ ಮಾಡರ್ನ್ ಕಂಪ್ಯೂಟರ್ಸ್ ಏನು ಬರ್ತಾವಲ್ಲ ಅದರಲ್ಲಿ ನಮಗೆ ಫ್ಲಾಪಿ ಡ್ರೈವ್ ಇರೋಲ್ಲ ಮತ್ತು ಫ್ಲಾಪಿ ಡಿಸ್ಕೂ ನಾವು ಇವಾಗ ಅಷ್ಟು ಯೂಸ್ ಮಾಡೋಲ್ಲ ಇವಾಗ ಯಾವುದೇ ನೀವು ಪರ್ಚೇಸ್ ಮಾಡ್ತಿರಲ್ಲ ಸಿಸ್ಟಮ್ಸ್ ಅಥವಾ ಲ್ಯಾಪ್ಟಾಪ್ಸ್ ಅಥವಾ ಯಾವುದ್ರೊಳಗೂ ನಿಮಗೆ ಫ್ಲಾಪಿ ಡಿಸ್ಕ್ ಮತ್ತು ಫ್ಲಾಪಿ ಡ್ರೈವ್ಸು ಇರೋದಿಲ್ಲ ವಾಟ್ ಎವರ್ ದ ಸಿಸ್ಟಮ್ಸ್ ವಿ ಪರ್ಚೇಸ್ ನಾವು ಇನ್ ದಟ್ ಒನ್ ಇಟ್ ವಿಲ್ ಬಿ ನಾಟ್ ಹ್ಯಾವಿಂಗ್ ಎ ಫ್ಲಾಪಿ ಡ್ರೈವ್ ಆಸ್ ವೆಲ್ ಆಸ್ ವಿಲ್ ಬಿ ನಾಟ್ ಹ್ಯಾವಿಂಗ್ ಅ ಫ್ಲಾಪಿ ಡಿಸ್ಕ್ ನೆಕ್ಸ್ಟ್ ಸ್ಟೋರೇಜ್ ಡಿವೈಸ್ ಇಸ್ ಅ ಹಾರ್ಡ್ ಡಿಸ್ಕ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಅನ್ ವಿಂಚೆಸ್ಟರ್ ಡಿಸ್ಕ್ ದ ಹಾರ್ಡ್ ಡಿಸ್ಕ್ ಯೂನಿಟ್ ಈಸ್ ಎ ಎಲೆಕ್ಟ್ರೋಮೆಕ್ಯಾನಿಕಲ್ ಅಸೆಂಬ್ಲಿ ಕನ್ಸಿಸ್ಟಿಂಗ್ ಅ ಫ್ಲಾಟ್ ಮೆಟಲ್ ಪ್ಲೇಟ್ಸ್ ವಿಚ್ ಯು ಕ್ಯಾನ್ ಸಿ ಇನ್ ದ ಇಮೇಜ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಎಸ್ ಅ ಡಿಸ್ಕ್ ಕೋಟೆಡ್ ಸೋ ಬೋತ್ ಸೈಡ್ಸ್ ವಿತ್ ದ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಮೆನಿ ಸಚ್ ಡಿಸ್ಕ್ ಆರ್ ಮೌಂಟೆಡ್ ಆನ್ ಒನ್ ಸ್ಪಿಂಡಲ್ ವಿತ್ ಅ ರೀಡ್ ರೈಟ್ ಹೆಡ್ಸ್ ಅವೈಲೇಬಲ್ ಫಾರ್ ಬೋತ್ ಸರ್ಫೇಸಸ್ ಆಟ್ ಆಲ್ ದ ಡಿಸ್ಕ್ ದ ಡಿಸ್ಕ್ ಅಸೆಂಬ್ಲಿ ವಟ್ ಎವರ್ ಇಸ್ ದೇರ್ ಇಟ್ ವಿಲ್ ಬಿ ಮೌಂಟೆಡ್ ಆನ್ ಟು ಎನ್ ಡಿಸ್ಕ್ ಡ್ರೈವ್ ದ ಹಾರ್ಡ್ ಡಿಸ್ಕ್ ಡ್ರೈವ್ ಕನ್ಸಿಸ್ಟ್ ಆಫ್ ಎ ಮೋಟಾರ್ ಟು ರೋಟೇಟ್ ದ ಡಿಸ್ಕ್ ಅಸೆಂಬ್ಲಿ ಅಟ್ ಅ ಹೈ ಸ್ಪೀಡ್ ಆಫ್ ಅಬೌಟ್ 3600 ರೆವಲ್ಯೂಷನ್ಸ್ ಪರ್ ಮಿನಿಟ್ RPM ಹಾರ್ಡ್ ಡಿಸ್ಕ್ ಎಲೆಕ್ಟ್ರೋಮೆಕ್ಯಾನಿಕಲ್ ಅಸೆಂಬ್ಲಿಯಿಂದ ಮಾಡಿರ್ತಾರೆ ಇದು ಫ್ಲ್ಯಾಟ್ ಆಗಿರುತ್ತೆ ಮತ್ತು ಮೆಟಲ್ ಪ್ಲೇಟ್ಸ್ ಇರುತ್ತೆ ಇದ್ರ ಮೇಲೆ ಮ್ಯಾಗ್ನೆಟಿಕ್ ಮೆಟೀರಿಯಲಿಂದ ಕೋಟ್ ಆಗಿರುತ್ತೆ ಈ ಥರ ಡಿಸ್ಕ್ ಏನಿರುತ್ತಲ್ಲ ಇದನ್ನೇ ಮೌಂಟ್ ಮಾಡಿರ್ತಾರೆ ಒಂದು ಸ್ಪಿಂಡಲ್ ಮೇಲೆ ಮತ್ತು ಇದಕ್ಕೆ ಒಂದು ರೀಡ್ ರೈಟ್ ಹೆಡ್ ಇರುತ್ತೆ ಆ ರೀಡ್ ರೈಟ್ ಹೆಡ್ ಯಾವ ರೀತಿ ಇರುತ್ತಂದರೆ ಎರಡೂ ಸೈಡ್ ಆಫ್ ಸರ್ಫೇಸಿಂದ ರೀಡ್ ಮಾಡ್ಬೋದು ಮತ್ತು ರೈಟ್ ಮಾಡ್ಬೋದು ಆಮೇಲೆ ಡಿಸ್ಕ್ ಅಸೆಂಬ್ಲಿ ಇದನ್ನು ಮೌಂಟ್ ಮಾಡಿರ್ತಾರೆ ಮೌಂಟ್ ಅಂದರೆ ಇದ್ರ ಮೇಲೆ ಡಿಸ್ಕ್ ಡ್ರೈವ್ ಅಂದರೆ ಡಿಸ್ಕ್ ಡ್ರೈವ್ ಒಳಗಡೆ ಕೂಡೋ ರೀತಿ ಇರುತ್ತೆ ಈ ಹಾರ್ಡ್ ಡಿಸ್ಕ್ ಡ್ರೈವು ಒಂದು ಮೋಟಾರ್ ಇರುತ್ತೆ ಇದರೊಳಗೆ ಆ ಮೋಟಾರ್ ಏನು ಮಾಡೋದಂದರೆ ಆ ಡಿಸ್ಕನ್ನ ರೊಟೇಟ್ ಮಾಡೋ ರೀತಿ ಅಸೆಂಬಲ್ ಮಾಡ್ತಾರೆ ವರ್ಕ್ ಮಾಡುತ್ತೆ ಡಿಸ್ಕ್ ರೊಟೇಟ್ ಆಗಬೇಕಲ್ಲ ಅದು ಹೆಲ್ಪ್ ಆಗೋದಕ್ಕೋಸ್ಕರ ಒಂದು ಮೋಟಾರ್ ಇರುತ್ತೆ ಆಮೇಲೆ ಈ ಮೋಟಾರ್ ಹೈ ಸ್ಪೀಡ್ ಒಳಗೆ ರೊಟೇಟ್ ಆಗುತ್ತೆ ಅದನ್ನು ನಾವು RPM ಒಳಗೆ ಮೆಷರ್ ಮಾಡ್ತೀವಿ RPM ಅಂದರೆ ರೆವಲ್ಯೂಷನ್ಸ್ ಪರ್ ಮಿನಿಟ್ ಅದು ಎಷ್ಟು ಸ್ಪೀಡ್ ಇರುತ್ತೆ ಅಂದರೆ 3600 ರೆಸೊಲ್ಯೂಷನ್ಸ್ ಪರ್ ಮಿನಿಟ್ RPM ರೆಸೊಲ್ಯೂಷನ್ಸ್ ಪರ್ ಮಿನಿಟ್ ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್ ಆಲ್ಸೋ ದೇರ್ ಈಸ್ ಅ ಹಾರ್ಡ್ ಡಿಸ್ಕ್ ಇಮೇಜ್ ದ ಮ್ಯಾಗ್ನೆಟಿಕ್ ರೀಡ್ ರೈಟ್ ಹೆಡ್ಜ್ ವಾಟ್ ಎವರ್ ಇಸ್ ದೇರ್ ಇಟ್ ಈಸ್ ಅ ಮೌಂಟೆಡ್ ಆನ್ ಆ್ಯಂಡ್ ಆರ್ ಆ್ಯಂಡ್ ಕ್ಯಾನ್ ಮೂವ್ ಇನ್ ಆ್ಯಂಡ್ ಔಟ್ ರೇಡಿಯೆಂಟ್ಲಿ ಆನ್ ದ ಡಿಸ್ಕ್ ಸರ್ವಿಸ್ ಫಾರ್ ದ ಪರ್ಪಸ್ ಆಫ್ ರೀಡಿಂಗ್ ಆಸ್ ವೆಲ್ ಆಸ್ ಫಾರ್ ದ ಪರ್ಪಸ್ ಆಫ್ ಪರ್ಫಾರ್ಮಿಂಗ್ ದ ರೈಟಿಂಗ್ ಆಪರೇಷನ್ ಡೇಟಾ ಈಸ್ ರೆಡ್ ಆರ್ ರಿಟರ್ನ್ ಟು ದ ಮ್ಯಾಗ್ನೆಟಿಕ್ ರೆಕಾರ್ಡಿಂಗ್ ಸರ್ಫೇಸ್ ಆಫ್ ದ ಡಿಸ್ಕ್ ವೆನ್ ದ ಡಿಸ್ಕ್ ವಿಲ್ ಬಿ ರೊಟೇಟಿಂಗ್ ಅಟ್ ಎ ಹೈ ಸ್ಪೀಡ್ ಅಬೌಟ್ ಇಟ್ಸ್ ಆಕ್ಸಿಸ್ ಆ್ಯಂಡ್ ದ ಡೇಟಾ ಬಿಟ್ಸ್ ವಿಲ್ ಬಿ ಆಸ್ ಬಿಟ್ಸ್ ಆಫ್ ಝೀರೋಸ್ ಆ್ಯಂಡ್
ones which are stored in the magnetized recording surfaces of the disc along concentric circle known as an track. Tracks are concentric circle regions on the surface of the disc, and sectors are pie-shaped wedges that interacts each of the tracks. Set of tracks are called as an cylinder. What is a track? What is a sector? And what is a cylinder? Track andre one concentric circle, amale sectors andre pie shaped wedges interact with the tracks, amale set of tracks na cylinders anta karitare. Magnetic read write head mount agirutte, ಆ ಆರ್ಮ್ ಏನಿರುತ್ತಲ್ಲ ಆ ಆರ್ಮ್ ಬೇಸಿಸ್ ಮೇಲೆ ಅದು ಮೂವ್ ಆಗುತ್ತೆ. ಯಾವ ರೀತಿ ರೌಂಡ್ ಶೇಪಲ್ಲಿ ಮೂವ್ ಆಗುತ್ತೆ. ಈ ರೌಂಡ್ ಶೇಪಲ್ಲಿ ಮೂವ್ ಆಗೋದ್ರಿಂದ ರೀಡ್ ಮತ್ತು ರೈಟ್ ಆಪರೇಷನ್ಸ್ ಈಸಿಯಾಗಿ ಆಗುತ್ತೆ. ಡೇಟಾ ನಾವು ಮ್ಯಾಗ್ನೆಟಿಕ್ ರೆಕಾರ್ಡಿಂಗ್ ಸರ್ಫೇಸಲ್ಲಿ ಸ್ಟೋರ್ಡ್ ಆಗುತ್ತೆ ಡಿಸ್ಕಲ್ಲಿ. ಯಾವಾಗ ಸ್ಟೋರ್ಡ್ ಆಗುತ್ತೆ ಅಂದರೆ ಯಾವಾಗ ರೊಟೇಟ್ ಆಗುತ್ತಲ್ಲ ಆಕ್ಸಿಸ್ ಅಂದರೆ ಸೆಂಟರ್, ಇದರಿಂದ ರೊಟೇಟ್ ಆಗುತ್ತಲ್ಲ. ಆಮೇಲೆ ಇವಾಗ ಏನು ಡೇಟಾ ಸ್ಟೋರ್ಡ್ ಆಗುತ್ತಲ್ಲ ಆ ಡೇಟಾ ಸ್ಟೋರ್ಡ್ ಆಗೋದು ಇನ್ ಟರ್ಮ್ಸ್ ಆಫ್ ಬಿಟ್ಸ್ ಅಂದರೆ ಜೀರೋಸ್ ಮತ್ತು ಒನ್, ಅದು ಮ್ಯಾಗ್ನೆಟೈಸ್ಡ್ ರೆಕಾರ್ಡಿಂಗ್ ಸರ್ಫೇಸ್ ಆಫ್ ದ ಡಿಸ್ಕ್ ಒಳಗೆ. ಆಮೇಲೆ ಡಿಸ್ಕಲ್ಲಿ ಕಾನ್ಸಂಟ್ರಿಕ್ ಸರ್ಕಲ್ಸ್ ಇರುತ್ತೆ, ಅದನ್ನು ಟ್ರ್ಯಾಕ್ಸ್ ಅಂತ ಕರಿತೀವಿ. ಈ ಟ್ರ್ಯಾಕ್ಸ್ ಒಳಗೇ ಡೇಟಾ ಸ್ಟೋರ್ಡ್ ಆಗೋದು. ಟ್ರ್ಯಾಕ್ಸು ಕಾನ್ಸಂಟ್ರಿಕ್ ಸರ್ಕಲ್ ಇರುತ್ತೆ ಸರ್ಫೇಸ್ ಆಫ್ ದ ಡಿಸ್ಕ್ ಮೇಲೆ. ಆಮೇಲೆ ಸೆಕ್ಟರ್ಸ್ ಅಂತ ಇರುತ್ತೆ. ಸೆಕ್ಟರ್ಸ್ ಅಂದರೆ ಪೈ ಶೇಪ್ಡ್ ವಿಡ್ಜಸ್ ಇರುತ್ತೆ, ಇದು ಇಂಟ್ರ್ಯಾಕ್ಟ್ಸ್ ವಿತ್ ಈಚ್ ಆಫ್ ದ ಟ್ರ್ಯಾಕ್. ಅಂದರೆ ಒಂದು ಸೆಕ್ಟರು ಇನ್ನೊಂದು ಸೆಕ್ಟರು ಟ್ರ್ಯಾಕಿಗೆ ಜಾಯ್ನ್ ಆಗುತ್ತೆ. ಆಮೇಲೆ ಸೆಟ್ ಆಫ್ ಟ್ರ್ಯಾಕ್ಸ್ನ ನಾವು ಸಿಲಿಂಡರ್ಸ್ ಅಂತ ಕರಿತೇವೆ. ಫ್ಲಾಪಿ ಡಿಸ್ಕ್ ಆ್ಯಂಡ್ ಹಾರ್ಡ್ ಡಿಸ್ಕ್ ಆರ್ ದ ಮ್ಯಾಗ್ನೆಟಿಕ್ ಸ್ಟೋರೇಜ್ ಮೆಟೀರಿಯಲ್ಸ್. ನಾವು ವಿ ಶಾಲ್ ಸಿ ವಿತ್ ಆನ್ ಆಪ್ಟಿಕಲ್ ಸ್ಟೋರೇಜ್ ಡಿವೈಸಸ್. ದ ಆಪ್ಟಿಕಲ್ ಸ್ಟೋರೇಜ್ ಡಿವೈಸಸ್ ವಿಲ್ ಬಿ ಯೂಸಿಂಗ್ ಅ ಲೇಸರ್ ಟೆಕ್ನಾಲಜಿ ಟು ಪರ್ಫಾರ್ಮ್ ದ ರೀಡ್ ಆ್ಯಂಡ್ ರೈಟ್ ಆಪರೇಷನ್ಸ್ ಆನ್ ರಿಫ್ಲೆಕ್ಟಿವ್ ಸರ್ಫೇಸ್ ಆಫ್ ಆನ್ ಆಪ್ಟಿಕಲ್ ಡಿಸ್ಕ್. ಆ್ಯಂಡ್ ದೇ ಆರ್ ಡಿಸೈನ್ಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಟು ಮೀಟ್ ದ ಡಿಮ್ಯಾಂಡ್ಸ್ ಆಫ್ ದ ಗ್ರೋಯಿಂಗ್ ಸ್ಟೋರೇಜ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಫಾಸ್ಟರ್ ಆಕ್ಸೆಸಿಂಗ್ ನೀಡ್ಸ್ ಆಫ್ ದ ಬಿಸ್ನೆಸ್. ಟುಡೇ ಈವನ್ ದ ಪರ್ಸನಲ್ ಕಂಪ್ಯೂಟರ್ ಕಮ್ಸ್ ವಿತ್ ಆನ್ ಆಪ್ಟಿಕಲ್ ಡಿಸ್ಕ್ ಡ್ರೈವ್. ದ ಸಿ ಡಿ ರಾಮ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅನ್ ಆಪ್ಟಿಕಲ್ ಡಿಸ್ಕ್. ಸಿ ಡಿ ರಾಮ್ ಮೀನ್ಸ್ ಅ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ಹಾರ್ಡ್ ಡಿಸ್ಕು ಮತ್ತು ಫ್ಲಾಪಿ ಡಿಸ್ಕು ಇವು ಮ್ಯಾಗ್ನೆಟಿಕ್ ಸ್ಟೋರೇಜ್ ಮೆಟೀರಿಯಲ್ಸು. ಇವಾಗ ನಾವು ಆಪ್ಟಿಕಲ್ ಸ್ಟೋರೇಜ್ ಡಿವೈಸಸ್ ಬಗ್ಗೆ ತಿಳ್ಕೊಳ್ಳೋಣ. ಆಪ್ಟಿಕಲ್ ಸ್ಟೋರೇಜ್ ಡಿವೈಸಸ್ ಲೇಸರ್ ಟೆಕ್ನಾಲಜಿ ಮೂಲಕ ರೀಡ್ ಮತ್ತು ರೈಟ್ ಆಪರೇಷನ್ಸ್ನ ಮಾಡ್ಬೋದು ರಿಫ್ಲೆಕ್ಟಿವ್ ಸರ್ಫೇಸ್ ಆಫ್ ಎ ಆಪ್ಟಿಕಲ್ ಡಿಸ್ಕ್ ಮೇಲೆ. ಈ ಆಪ್ಟಿಕಲ್ ಸ್ಟೋರೇಜ್ ಡಿವೈಸಸ್ ಯಾಕೆ ಡೆವಲಪ್ ಮಾಡ್ಯಾರೆ ಅಂದರೆ ಯಾಕಂದರೆ ನಮಗೆ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಬೇಕು ಮತ್ತು ಈಸಿಯಾಗಿ ಆಕ್ಸೆಸ್ ಮಾಡ್ಕೊಂಡ್ರೆ ಫಾಸ್ಟಾಗಿ ಆಕ್ಸೆಸ್ ಮಾಡ್ಕೊಬೇಕು ಬಿಸ್ನೆಸ್ ನೀಡ್ಸಿಗೋಸ್ಕರ. ಅದಕ್ಕೋಸ್ಕರ ಈ ಆಪ್ಟಿಕಲ್ ಸ್ಟೋರೇಜ್ ಡಿವೈಸಸ್ನ ಡೆವಲಪ್ ಮಾಡಿದ್ದು. ಇವತ್ತು ನಾವು ಪರ್ಸನಲ್ ಕಂಪ್ಯೂಟರ್ಸ್ ಏನು ತೊಗೊಳ್ತೀವಲ್ಲ ಅದರೊಳಗೆ ಆಪ್ಟಿಕಲ್ ಡಿಸ್ಕ್ ಡ್ರೈವ್ ಇರುತ್ತೆ, ಈವನ್ ಲ್ಯಾಪ್ಟಾಪ್ಸಲ್ಲೂ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಆಫ್ ಆಪ್ಟಿಕಲ್ ಡಿಸ್ಕ್ ಬಂದು ಸಿ ಡಿ ರಾಮ್. ಸಿ ಡಿ ರಾಮ್ ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ಸಿ ಡಿ ರಾಮ್ಸ್ ಹ್ಯಾಸ್ ಅ ಲಾರ್ಜ್ ಸ್ಟೋರೇಜ್ ಕ್ವಾಂಟಿಟೀಸ್ ಆಫ್ ಅ ಡೇಟಾ. ದಟ್ ಮೀನ್ಸ್ ವಿ ಕ್ಯಾನ್ ಸ್ಟೋರ್ ಎ ಡೇಟಾ ಅರೌಂಡ್ 650 to 700 MB ಇನ್ ದ ಫಾರ್ಮ್ ಆಫ್ ಪ್ರೋಗ್ರಾಮ್ಸ್, ಟೆಕ್ಸ್ಟ್, ಸೌಂಡ್, ಸ್ಟಿಲ್ ಪಿಕ್ಚರ್ಸ್ ಆ್ಯಂಡ್ ವಿಡಿಯೋ ಕ್ಲಿಪ್ಸ್. ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾನ ನಾವು ಸಿ ಡಿಯಲ್ಲಿ ಸ್ಟೋರ್ ಮಾಡ್ಬೋದು. ಸಿ ಡಿ ರಾಮ್ಸು ಲಾರ್ಜ್ ಕ್ವಾಂಟಿಟಿ ಆಫ್ ಡೇಟಾನ ಸ್ಟೋರ್ ಮಾಡ್ಬೋದು, 650 MB to 700 MB. ಇದರಲ್ಲಿ ನಾವು ಪ್ರೋಗ್ರಾಮ್ಸ್ನ ಸ್ಟೋರ್ ಮಾಡ್ಬೋದು, ಟೆಕ್ಸ್ಟನ್ನು ಸ್ಟೋರ್ ಮಾಡ್ಬೋದು, ಸೌಂಡು, ಸ್ಟಿಲ್ ಪಿಕ್ಚರ್ಸು ಮತ್ತು ವಿಡಿಯೋ ಕ್ಲಿಪ್ಸ್. ಅಂದರೆ ಎಲ್ಲ ಕೈಂಡ್ ಆಫ್ ಡೇಟಾನ ನಾವು ಸಿ ಡಿ ರಾಮ್ಸಲ್ಲಿ ಸ್ಟೋರ್ ಮಾಡ್ಬೋದು. ಸಿ ಡಿ ರಾಮ್ಸು 3 ಫಾರ್ಮ್ಯಾಟ್ಸಲ್ಲಿ ಇದೆ. ಸಿ ಡಿ ರಾಮ್ಸ್ ಆರ್ ಅವೈಲೇಬಲ್ ಇನ್ ದ 3 ಫಾರ್ಮ್ಯಾಟ್ಸ್. ಫಸ್ಟ್ ಕೈಂಡ್ ಆಫ್ ಆಪ್ಟಿಕಲ್ ಸ್ಟೋರೇಜ್ ಡಿವೈಸ್ ಇಸ್ ಸಿ ಡಿ ರಾಮ್ಸ್. ಸಿ ಡಿ ರಾಮ್ಸ್ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ಹಿಯರ್ ಯು ಕ್ಯಾನ್ ರೀಡ್ ಡೇಟಾ ಫ್ರಮ್ ದ ಡಿಸ್ಕ್. You cannot write the data as well as store the data into the disk. This is the most common type of CD which are available in the market, and it is the way most software programs are now sold. CD-ROMs are compact disk read-only memory. This is one type of optical storage device. This is now data na read maadabodu, idralli bariyodakke baralla matte store maadakke baralla. This is most common type of CD market alli available irodu matte ಇದ್ರ ಪ್ರಕಾರ ಅಂದರೆ ಈ ಸಿ ಡಿಸ್ನಲ್ಲಿ ಸಾಫ್ಟ್ವೇರ್ ಪ್ರೋಗ್ರಾಮ್ನ ಸೆಲ್ ಮಾಡ್ತಾರೆ, ಅಂದರೆ ಸೋಲ್ಡ್ ಔಟ್ ಮಾಡ್ತಾರೆ. ನಾವೇನೇ ಸಾಫ್ಟ್ವೇರ್ ಲೀಗಲ್ ವರ್ಷನ್ಸ್ ಪರ್ಚೇಸ್ ಮಾಡಿದ್ರೆ ಈ ಸಿ ಡಿ ರಾಮ್ಸಲ್ಲಿ ಆ ಸಾಫ್ಟ್ವೇರ್ ಲೀಗಲ್ ವರ್ಷನ್ಸ್ನ
ಅಪ್ಲೋಡ್ ಮಾಡಿ ಅದನ್ನು ಮಾರ್ತಾರೆ ಮಾರ್ಕೆಟ್ ಅಲ್ಲಿ. ದಟ್ ಮೀನ್ಸ್ ದ ವಾಟ್ ಎವರ್ ಸಾಫ್ಟ್ವೇರ್ಸ್ ವಿ ನೀಡ್ ಆಲ್ ದೋಸ್ ಸಾಫ್ಟ್ವೇರ್ಸ್ ವಿಲ್ ಬಿ ಪ್ರೊವೈಡೆಡ್ ಥ್ರೂ ದಿಸ್ ಸಿ ಡಿ ರಾಮ್ಸ್ ಬೈ ಅಪ್ಲೋಡಿಂಗ್ ದ ರಿಕ್ವೈರ್ಡ್ ಪ್ರೋಗ್ರಾಮ್ಸ್ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ಇನ್ ದ ಸಿ ಡಿ. ಬಂದು ಸಿ ಡಿ ಆರ್ ಕಾಂಪ್ಯಾಕ್ಟ್ ಡಿಸ್ಕ್ ರೆಕಾರ್ಡೇಬಲ್. These CDs are initially blank, but you can use a special read-write CD drive unit to store programs and data onto the disk, but they can only be written once. Next one, bandhu, CD or another CD recordable. E type of CD munche blank irutte, adralli now data na baribodu. ಯಾವುದ ಮೂಲಕ ಬರಿಬಹುದು ಅಂದರೆ ಸ್ಪೆಷಲ್ ರೀಡ್ ರೈಟ್ ಸಿ ಡಿ ಡ್ರೈವ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಪ್ರೋಗ್ರಾಮ್ ಅಥವಾ ಡೇಟಾ ಸಿ ಡಿಯಲ್ಲಿ ಲೋಡ್ ಮಾಡ್ಬೋದು, ಅದನ್ನು ಸಿ ಡಿನಲ್ಲಿ ಸ್ಟೋರ್ ಮಾಡ್ಬೋದು. ಬಟ್ ಅದನ್ನು ಓನ್ಲಿ ಒನ್ ಟೈಮ್ ಮಾತ್ರ ಮಾಡ್ಬೋದು, ಅದಾದಮೇಲೆ ನಾವು ಎಷ್ಟು ಟೈಮ್ ಆದರೂ ರೀಡ್ ಮಾಡ್ಬೋದು. ಯು ಕ್ಯಾನ್ ರೈಟ್ ದ ಡೇಟಾ ಇನ್ ಟು ಆನ್ ಸಿ ಡಿ ಓನ್ಲಿ ಒನ್ಸ್, ಬಟ್ ಯು ಕ್ಯಾನ್ ಯೂಸ್ ಅ ಮೆನಿ ಟೈಮ್. ಸಿ ಡಿ ಆರ್ ಡಬ್ಲ್ಯೂ, ದಿಸ್ ಸ್ಟ್ಯಾಂಡ್ಸ್ ಫಾರ್ ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟೇಬಲ್. These are similar to an CD or there is a compact disc recordable type which I have explained, but you can read, write and delete files from the disc many times just like a floppy disc or a hard disc. CDRW, the compact disc rewritable, idu CDR enidala same aadre idaralli ನೀವು ಎಷ್ಟು ಟೈಮ್ ಆದರೂ ಓದ್ಬೋದು, ಆಮೇಲೆ ಬರೀಬೋದು, ಆಮೇಲೆ ಫೈಲ್ಸ್ನ ಡಿಲೀಟ್ ಮಾಡ್ಬೋದು. ಎಷ್ಟು ಟೈಮ್ಸ್ ಬೇಕು ಅಷ್ಟು ಟೈಮ್ಸು ನಾವು ಡಿಲೀಟ್ ಮಾಡ್ಬೋದು. ಆಮೇಲೆ ಯು ಕ್ಯಾನ್ ಪರ್ಫಾರ್ಮ್ ದ ರೀಡಿಂಗ್ ರೈಟಿಂಗ್ ಆ್ಯಂಡ್ ಡಿಲೀಟಿಂಗ್. ಯು ಕ್ಯಾನ್ ಪರ್ಫಾರ್ಮ್ ರೀಡಿಂಗ್ ರೈಟಿಂಗ್ ಆ್ಯಂಡ್ ಡಿಲೀಟಿಂಗ್ ಮೆನಿ ಟೈಮ್ಸ್. ದೇರ್ ಈಸ್ ನೋ ರಿಸ್ಟ್ರಿಕ್ಷನ್. ಜಸ್ಟ್ ಲೈಕ್ ಎ ಫ್ಲಾಪಿ ಡಿಸ್ಕ್ ಮತ್ತು ಹಾರ್ಡ್ ಡಿಸ್ಕ್, ಅಂದರೆ ಫ್ಲಾಪಿ ಡಿಸ್ಕ್ ಮತ್ತು ಹಾರ್ಡ್ ಡಿಸ್ಕಲ್ಲಿ ಯಾವ ರೀತಿ ನಾವು ಮಾಡ್ತೀವಲ್ಲ ಅದೇ ರೀತಿ ಸಿ ಡಿ ಆರ್ ಡಬ್ಲ್ಯೂ ಕೂಡ ಮಾಡ್ಬೋದು. ಅದರರ್ಥ ನಾವು ಎಷ್ಟು ಟೈಮ್ ಬೇಕಾದರೂ ಇದರಾಗಿಂದ ಡೇಟಾನ ರೀಡ್ ಮಾಡ್ಬೋದು, ಇದರೊಳಗೆ ಡೇಟಾನ ರೈಟ್ ಮಾಡ್ಬೋದು, ಮತ್ತು ಇದರೊಳಗಿರುವಂಥ ಡೇಟಾನ ಡಿಲೀಟ್ ಮಾಡ್ಬೋದು. ಸಿ ಡಿ ರಾಮ್ಸ್ ಆ್ಯಂಡ್ ಸಿ ಡಿ ಆರ್ಸ್ ಕ್ಯಾನ್ ಬಿ ರೆಫರ್ ಟು ಆ್ಯಸ್ ಅನ್ ವಾರ್ಮ್. ವಾರ್ಮ್ ಮೀನ್ಸ್ ರೈಟ್ ಒನ್ಸ್ ರೀಡ್ ಮೆನಿ ಟೈಮ್ಸ್. ಸಿ ಡಿ ರಾಮ್ಸ್ ಮತ್ತು ಸಿ ಡಿ ಆರ್ಸ್ನ ನಾವು ವಾರ್ಮ್ ಡಿವೈಸಸ್ ಅಂತ ಕರೀಬೋದು. ವಾರ್ಮ್ ಡಿವೈಸಸ್ ಅಂದರೆ ರೈಟ್ ಒನ್ಸ್ ರೀಡ್ ಮೆನಿ ಟೈಮ್ಸ್, ಅಂದರೆ ಇದರಲ್ಲಿ ಒಂದು ಟೈಮ್ ಮಾತ್ರ ಡೇಟಾನ ಬರೀಬೋದು, ಅದಾದಮೇಲೆ ನಾವು ಎಷ್ಟು ಟೈಮ್ ಬೇಕು ಅಷ್ಟು ಟೈಮು ಅದರಿಂದ ವ್ಯಾಲ್ಯೂಸ್ನ ಅಥವಾ ಡೇಟಾನ ರೀಡ್ ಮಾಡ್ಬೋದು ಅಂತ ಅರ್ಥ. ದಟ್ ಮೀನ್ಸ್ ಯು ಕ್ಯಾನ್ ರೈಟ್ ಓನ್ಲಿ ಒನ್ಸ್ ಅಂಡ್ ಯು ಕ್ಯಾನ್ ರೀಡ್ ಮೆನಿ ಟೈಮ್ಸ್. ನೆಕ್ಸ್ಟ್ ಒನ್ ಈಸ್ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ DVD. ಸೊ DVD ಡ್ರೈವ್ಸ್ ಆರ್ ನೌ ರೀಪ್ಲೇಸಿಂಗ್ CD ಡ್ರೈವ್ಸ್ ಮೋಸ್ಟ್ ಆಫ್ ದ ಕಂಪ್ಯೂಟರ್ಸ್ ಡ್ಯೂ ಟು ದ ಹ್ಯೂಜ್ ಮೆಮೊರಿ ಕೆಪಾಸಿಟಿ ಆಫ್ ದ ಡಿಸ್ಕ್ ಆ್ಯಂಡ್ ಹೈ ಕ್ವಾಲಿಟಿ ಆಫ್ ಸ್ಟೋರ್ಡ್ ಇಮೇಜಸ್. ದ ಸಿಂಗಲ್ ಸೈಡೆಡ್ ಇಟ್ ಈಸ್ ಅ ಸಿಂಗಲ್ ಲೇಯರ್ಡ್ DVD ಕ್ಯಾನ್ ಸ್ಟೋರ್ ಅಪ್ ಟು 4.7 GB. ದಟ್ ಮೀನ್ಸ್ ಇಟ್ ಈಸ್ equivalent to the storage capacity of 26 CD ROMs. That is, whatever the data we can store in 26 CD ROMs can be stored in just one DVD, which is a single-sided DVD. This means a full motion films, soundtracks and subtitles in multiple languages can easily be stored on one DVD disk. DVD ಡ್ರೈವ್ಸ್ ಇವಾಗ CD ಡ್ರೈವ್ಸ್ನ ರೀಪ್ಲೇಸ್ ಮಾಡ್ತಾ ಇದ್ದಾರೆ ಮೋಸ್ಟ್ ಆಫ್ ದ ಕಂಪ್ಯೂಟರ್ಸಲ್ಲಿ. ಯಾವುದಕ್ಕೋಸ್ಕರ ಅಂದರೆ ಮೆಮೊರಿ ಕೆಪ್ಯಾಸಿಟಿ ಜಾಸ್ತಿ ಇರೋದರಿಂದ, ಮತ್ತು ಕ್ವಾಲಿಟಿ ಆಫ್ ಇಮೇಜಸ್ ಏನು ಇದರಲ್ಲಿ ಇರುತ್ತಲ್ಲ ಇದರಲ್ಲಿ ಭಾಳ ಚೆನ್ನಾಗಿರುತ್ತೆ. ಸಿಂಗಲ್ ಸೈಡೆಡ್ DVD ಏನಿದೆಲ್ಲ ಇದರಲ್ಲಿ ನಾವು 4.7 GB ಅಂದರೆ GB ಆಫ್ ಡೇಟಾನ ಸ್ಟೋರ್ ಮಾಡ್ಬೋದು. ಇಷ್ಟು ಅಮೌಂಟ್ ಆಫ್ ಡೇಟಾ ನಾವೇನಾದರೂ CD ಒಳಗೆ ಸ್ಟೋರ್ ಮಾಡಬೇಕಂದ್ರೆ ನಮಗೆ 26 CD ROMs ಬೇಕು. ಅಂದರೆ 26 CD ROMs ಯೂಸ್ ಮಾಡೋದ್ರಲ್ಲೂ ಬರೀ ಒಂದೇ DVD, ಸಿಂಗಲ್ ಸೈಡೆಡ್ DVD ಅಥವಾ ಸಿಂಗಲ್ ಲೇಯರ್ DVDನ ಯೂಸ್ ಮಾಡಿಕೊಂಡು ನಾವು 4.7 GB ಡೇಟಾನ ಸ್ಟೋರ್ ಮಾಡ್ಬೋದು. ಅದು ಏನಾದರೂ ನಾವು CD ಒಳಗೆ ಸ್ಟೋರ್ ಮಾಡಬೇಕಂದ್ರೆ 26 CDs ಬೇಕು, ಅಂದರೆ 26 CD ROMs ಬೇಕು. ಅದರ ಅರ್ಥ ಏನು ಅಂದರೆ ನಾವು ಒಂದು ಫುಲ್ ಫಿಲಿಮ್ನ ಸ್ಟೋರ್ ಮಾಡ್ಬೋದು, ಜೊತೆಗೆ ಸೌಂಡ್ ಟ್ರ್ಯಾಕ್ಸು,
ಆಮೇಲೆ ಸಬ್ ಟೈಟಲ್ಸ್ ಅಂದರೆ ಕೆಳಗಡೆ ಡಿಸ್ಪ್ಲೇ ಆಗುತ್ತಲ್ಲ ಲ್ಯಾಂಗ್ವೇಜಸ್ ಅಂದರೆ ಡಿಫ್ರೆಂಟ್ ಲ್ಯಾಂಗ್ವೇಜ್ ಸಬ್ ಟೈಟಲ್ಸ್ನ ಒಂದು ಡಿ ವಿ ಡಿಯಲ್ಲಿ ಸ್ಟೋರ್ ಮಾಡಬಹುದು. A film stored on a DVD has a significant advantages over magnetic VHP videos tape because the digital images and soundtracks are of higher quality and do not deteriorate with constant. The user can also move from any part of the film immediately, that is a random access. We can do it. ಒಂದು ಡಿ ವಿ ಡಿಯಲ್ಲಿ ನಾವೇನು ಫಿಲಮ್ ಸ್ಟೋರ್ ಮಾಡ್ತೀವಲ್ಲ ಇದು ಬಹಳಷ್ಟು ಅಡ್ವಾಂಟೇಜಸ್ ಇದೆ. ಯಾವುದ್ರ ಮೇಲೆ ಮ್ಯಾಗ್ನೆಟಿಕ್ ವಿ ಎಚ್ ಪಿ ವಿಡಿಯೋ ಟೇಪ್ ಒಳಗೆ ನಾವು ಫಿಲಮ್ನ ಸ್ಟೋರ್ ಮಾಡ್ಬೋದು ಮತ್ತು ಡಿ ವಿ ಡಿ ಒಳಗೂ ಸ್ಟೋರ್ ಮಾಡೋದು. ಬಟ್ ಡಿ ವಿ ಡಿಯಲ್ಲಿ ಸ್ಟೋರ್ ಮಾಡೋದ್ರಿಂದ ಏನು ಅಡ್ವಾಂಟೇಜು ಅಂದರೆ ಇಮೇಜ್ ಕ್ವಾಲಿಟಿ ಭಾಳ ಚೆನ್ನಾಗಿರುತ್ತೆ, ಆಮೇಲೆ ಸೌಂಡ್ ಟ್ರ್ಯಾಕು ಪರ್ಫೆಕ್ಟ್ ಆಗಿರುತ್ತೆ ಮತ್ತು ಸೌಂಡು ಭಾಳ ಚೆನ್ನಾಗಿ ಕೇಳಿಸುತ್ತೆ. ಆಮೇಲೆ ಇದರೊಳಗೆ ಏನೂ ಚೇಂಜಸ್ ಆಗಲ್ಲ, ಕಾನ್ಸ್ಟೆಂಟಾಗಿ ಯೂಸ್ ಮಾಡೋದ್ರಿಂದ ಇದೇನು ವ್ಯತ್ಯಾಸ ಕಂಡು ಬರಲ್ಲ. ಅಂದರೆ ಇಮೇಜ್ ಕ್ವಾಲಿಟಿ ಕಡಿಮೆ ಆಗಲ್ಲ ಮತ್ತು ಸೌಂಡ್ ಕೂಡ ಏನು ವ್ಯತ್ಯಾಸ ಕೇಳಿ ಬರುವುದಿಲ್ಲ. ಆಮೇಲೆ ಇದರಲ್ಲಿ ನಾವು ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟ್ ಆಫ್ ಫಿಲಮ್ಗೆ ಈಸಿಯಾಗಿ ಮೂವ್ ಆಗ್ಬೋದು. ಅದನ್ನು ರ್ಯಾಂಡಮ್ ಆಕ್ಸೆಸ್ ಅಂತ ಕರಿತೀವಿ. ಸೀಕ್ವೆನ್ಸ್ ಆಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಂತೇನಿಲ್ಲ. ಫಸ್ಟ್ ಫೈಟ್, ನೆಕ್ಸ್ಟ್ ಫೈಟ್, ಫಸ್ಟ್ ಸಾಂಗ್, ಸೆಕೆಂಡ್ ಸಾಂಗ್, ಈ ರೀತಿ ನಾವು ಎಲ್ಲಿ ಬೇಕಾದರೂ ಈಸಿಯಾಗಿ ಮೂವ್ ಆಗ್ಬೋದು. Single sided DVD or single layer DVD have, as I told, it consists of 4.7 GB of data storage capacity. Single sided DVD or single layer DVD olage 4.7 GB of data na store maadabodu anta helide. Ivige multi layer matte double sided DVD idella idralli now 17 GB of data na store maadabodu. It means we have a storage capacity of 17 GB of data. Multi-layer ಮತ್ತು ಡಬಲ್ ಸೈಡೆಡ್ ಡಿ ವಿ ಡಿಯಲ್ಲಿ ವಿ ಕ್ಯಾನ್ ಸ್ಟೋರ್ 17 GB ಆಫ್ ಡೇಟಾ. ಆಮೇಲೆ ನೆಕ್ಸ್ಟ್ ಒಂದು ಬಂದು ಡಿ ವಿ ಡಿ ಆರ್ ಡಬ್ಲ್ಯೂ ಅಂದರೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ರೀರೈಟೆಬಲ್. ಸೊ ಇದು ಡ್ರೈವ್ಸ್ ಬರುತ್ತೆ. ಈ ಡ್ರೈವ್ಸು ಕ್ವೈಟ್ ಎಕ್ಸ್ಪೆನ್ಸಿವ್ ಬಟ್ ಮೆನಿ ಇವೆಂಚುಲಿ ರೀಪ್ಲೇಸ್ ಹೋಮ್ ಸಿ ಡಿ ಸಿಸ್ಟಮ್ಸ್ ಆ್ಯಂಡ್ ವಿ ಎಚ್ ಎಸ್ ಟೇಪ್ಸ್. ಡಿ ವಿ ಡಿ ಆರ್ ಡಬ್ಲ್ಯೂ ಡ್ರೈವ್ಸ್ ಏನಿದಾವಲ್ಲ ಇದು ಎಕ್ಸ್ಪೆನ್ಸಿವ್ ಇದೆ, ಆದರೆ ಹೋಮ್ ಸಿ ಡಿ ಸಿಸ್ಟಮ್ಸ್ ಮತ್ತು ವಿ ಎಚ್ ಪಿನ ಸಾಕಷ್ಟು ಜನ ಅದನ್ನು ಯೂಸ್ ಮಾಡೋ ಬದಲು ಈ ಡಿ ವಿ ಡಿ ಆರ್ ಡಬ್ಲ್ಯೂ ಡ್ರೈವ್ಸ್ನ ಯೂಸ್ ಮಾಡ್ತಾರೆ. ಯಾಕಂದರೆ ನಾವು ಈಸಿಯಾಗಿ ಫಿಲಮ್ಸ್ನ ನೋಡ್ಬೋದು, ಡಿ ವಿ ಡಿಯಲ್ಲಿ ಸ್ಟೋರ್ ಮಾಡ್ಬೋದು ಮತ್ತು ಡಿ ವಿ ಡಿಯಲ್ಲಿ ಕಾಪಿ ಮಾಡ್ಬೋದು. ಒಂದು ಡಿ ವಿ ಡಿ ಇನ್ನೊಂದು ಡಿ ವಿ ಡಿ ಕೂಡ ಕಾಪಿ ಮಾಡಬಹುದು. ಆ್ಯಂಡ್ ಇಸ್ ದ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಆಫ್ ಆನ್ ಮೆಮೊರಿ ಟೈಪ್ಸ್ ಆಫ್ ಮೆಮೊರಿ. ಮೆಮೊರಿ ಇಸ್ ನಥಿಂಗ್ ಬಟ್ ದ ಸ್ಟೋರೇಜ್ ಸ್ಪೇಸ್ ವಾಟ್ ವಿ ವಾಂಟ್ ಟು ಸ್ಟೋರ್ ಇನ್ ಆ್ಯಂಡ್ ಸಿಸ್ಟಮ್ ದಟ್ ವಿ ವಿಲ್ ಬಿ ಸ್ಟೋರಿಂಗ್ ಇನ್ ಆ್ಯಂಡ್ ಮೆಮೊರಿ. ಆ್ಯಂಡ್ ವಿ ನೋ ದಟ್ ದ ಮೆಮೊರಿ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು ಟೂ ಟೈಪ್ಸ್, ಮೈನ್ ಮೆಮೊರಿ, ಸೆಕೆಂಡರಿ ಮೆಮೊರಿ. ಮೈನ್ ಮೆಮೊರಿ ಸಿಂಪ್ಲಿ ಕಾಲ್ಡ್ ಆ್ಯಸ್ ಅನ್ ಮೈನ್ ಮೆಮೊರಿ ಆರ್ ಅನ್ ಪ್ರೈಮರಿ ಮೆಮೊರಿ ಆ್ಯಂಡ್ ಇಟ್ ಹ್ಯಾಸ್ ಬಿನ್ ಕ್ಯಾಟಗರೈಸ್ಡ್ ಇಂಟು ರ್ಯಾಮ್, ರಾಮ್. Again, RAM has been classified into DRAM and SRAM. ROM has been classified into PROM, EPROM, EEPROM, which I have explained in the previous video. And in this video, we have seen what is a memory, secondary memory. In the secondary memory, we have magnetic tape and magnetic disk. Again, in the magnetic disk, we have a floppy disk, hard disk. Another one kind of disk is an optical disk. Do click on subscribe button to watch all the videos which I will be uploading. Gain the knowledge and grow the world. ಇದು ಕ್ಲಾಸಿಫಿಕೇಶನ್ಸ್ ಆಫ್ ಮೆಮೊರಿ. ಮೆಮೊರಿನ ಎರಡು ವಿಧವಾಗಿ ಡಿವೈಡ್ ಮಾಡಿದ್ದಾರೆ, ಮೇನ್ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ. ಮೇನ್ ಮೆಮೊರಿ ಅಂದರೆ ಬರೀ ಮೆಮೊರಿ ಅಥವಾ ಪ್ರೈಮರಿ ಮೆಮೊರಿ. ಮೇನ್ ಮೆಮೊರಿನ ರ್ಯಾಮು ಮತ್ತು ರಾಮಲ್ಲಿ ಡಿವೈಡ್ ಮಾಡಿದ್ದಾರೆ. ರ್ಯಾಮಲ್ಲಿ ಮತ್ತು ಡಿ ರ್ಯಾಮು ಮತ್ತು ಎಸ್ ರ್ಯಾಮು. ರಾಮಲ್ಲಿ ಪ್ರಾಮ್, ಇ ಪ್ರಾಮ್, ಡಬಲ್ ಇ ಪ್ರಾಮ್. ಇದರ ಎಕ್ಸ್ಪ್ಲನೇಷನ್ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಕೊಟ್ಟಿದ್ದೇನೆ. ಇವಾಗ ಈ ವಿಡಿಯೋದಲ್ಲಿ ಸೆಕೆಂಡರಿ ಮೆಮೊರಿ ಬಗ್ಗೆ ತಿಳ್ಕೊಂಡಿದ್ದೇವೆ. ಈ ಸೆಕೆಂಡರಿ ಮೆಮೊರಿಯಲ್ಲಿ ಮ್ಯಾಗ್ನೆಟಿಕ್ ಟೇಪು ಮತ್ತು ಮ್ಯಾಗ್ನೆಟಿಕ್ ಡಿಸ್ಕ್ ಇದೆ. ಆಮೇಲೆ ಫ್ಲಾಪಿ, ಈ ಮ್ಯಾಗ್ನೆಟಿಕ್ ಡಿಸ್ಕ್ನ ಮತ್ತು ಫ್ಲಾಪಿ ಡಿಸ್ಕ್ ಮತ್ತು ಹಾರ್ಡ್ ಡಿಸ್ಕ್ ಮತ್ತು ಇನ್ನೊಂದು ಕೈಂಡ್ ಆಫ್ ಡಿಸ್ಕ್ ಬಂದು ಆಪ್ಟಿಕಲ್ ಡಿಸ್ಕ್. ಈ ಆಪ್ಟಿಕಲ್ ಡಿಸ್ಕ್ ಮ್ಯಾಗ್ನೆಟಿಕ್ ಒಳಗೆ ಬರಲ್ಲ, ಸಪ್ರೇಟ್. ಈ ಲೇಸರ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ತಾರೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ನು ನೀವು ನೋಡಬಹುದು. ಗೇನ್ ದ ನಾಲೆಜ್ ಆ್ಯಂಡ್ ರೂಲ್ ದ ವರ್ಲ್ಡ್.